हाय हेलो फ्रेंड्स, वेलकम बैक टू माय चैनल। नी डिज़ाइन हाकोदक्के नीडल नंबर 10 तगोंडिदीनि। आरळे दार फस्टु बट्टेगे लाक माड्कोबेकु। लाक माड्कोंडु थ्री चैन हाकि थ्री चैन गे एष्टु बेकु अष्टु स्पेस बिट्टु लाक माडोण। लाक माड्कोंडु मत्ते थ्री चैन 1 2 3 चैन हाकि मत्ते थ्री चैन गे एष्टु बेकु अष्टु स्पेस बिट्टु लाक माड़ोण। ना फस्ट लाइन मात्र फुल थ्री चैन हाकि लाक माड़बेकागुत्ते। फुल सारीनू इदे तरने कंटिन्यू माड़बेकु। थ्री चैन हाकोंडु लाक माड़बेकु। सेकंड लाइन चेंज आगुत्ते। नानु फुल फस्ट लाइन हाकोंडु बर्तीनि। हाकोंडु आदमेले नेक्स्ट स्टेप याव तर अंतेळि नोडोण। इदु हाकोंडु आदमेले ನೋಡಿ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಈ ಥರ ಫಸ್ಟ್ ಲಾಕ್ ಮಾಡಿಕೊಂಡು ತ್ರೀ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ನಾನು ತ್ರೀ ಸಿಂಗಲ್ ಕ್ರೋಷ ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಚೈನ್ ಗ್ಯಾಪಲ್ಲಿ ತ್ರೀ ಸಿಂಗಲ್ ಕ್ರೋಷ. ಸಿಂಗಲ್ ಕ್ರೋಷ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ತ್ರೀ ಚೈನ್ ಗ್ಯಾಪಲ್ಲಿ ಇದೇ ಥರನೇ ಹಾಕಬೇಕಾಗತ್ತೆ. ತ್ರೀ ಚೈನ್ ಗ್ಯಾಪಲ್ಲಿ ತ್ರೀ ಸಿಂಗಲ್ ಕ್ರೋಷ. ಸ್ಟಾರ್ಟಿಂಗ್ ತ್ರೀ ಚೈನ್ ಗ್ಯಾಪ್ನ ನಾವು ಇದೇ ಥರನೇ ಹಾಕ್ಕೊಳ್ಳೋಣ. ಇವಾಗ ಎರಡಾಯಿತು. ನೆಕ್ಸ್ಟು ಇನ್ನೊಂದು ತ್ರೀ ಚೈನ್ ಗ್ಯಾಪಲ್ಲಿ ಕೂಡ ತ್ರೀ ಸಿಂಗಲ್ ಕ್ರೋಷ. ತ್ರೀ ಸಿಂಗಲ್ ಕ್ರೋಷ ಆದಮೇಲೆ ನೋಡಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ತೊಗೋಬೇಕು. ಎರಡು ಸಲ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಷ ವರ್ಕ್ ಮಾಡಬೇಕು. ನೋಡಿ ಈ ಥರ ತ್ರಿಬಲ್ ಕ್ರೋಷನ ವರ್ಕ್ ಮಾಡಬೇಕು. 10 ತ್ರಿಬಲ್ ಕ್ರೋಷ ವರ್ಕ್ ಮಾಡಬೇಕು. ಆವಾಗ ಎರಡು ಕಂಪ್ಲೀಟ್ ಆಯಿತು. ನೆಕ್ಸ್ಟು 3 4 5 6 7 8 9 10 10 ತ್ರಿಬಲ್ ಕ್ರೋಷ ಆದಮೇಲೆ ಮತ್ತೆ ತ್ರೀ ಚೈನ್ನ ಗ್ಯಾಪ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡೋಣ. ತ್ರೀ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಇವಾಗ ನೆಕ್ಸ್ಟ್ ಇವಾಗ ತ್ರೀ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಷ ವರ್ಕ್ ಮಾಡಬೇಕು. ತ್ರೀ ಸಿಂಗಲ್ ಕ್ರೋಷ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀವಲ್ಲ ಅದೇ ಥರನೇ ತ್ರೀ ಸಿಂಗಲ್ ಕ್ರೋಷ. ಇದೇ ಥರನೇ ನೆಕ್ಸ್ಟು ಆರ್ಚ್ ಹಾಕ್ಕೊಳ್ಳೋವರೆಗೂ ನಾವು ತ್ರೀ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಷ ವರ್ಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಆರ್ಚು ಮತ್ತು ಫಸ್ಟ್ ಆರ್ಚಿಗೂ ಎಷ್ಟು ಗ್ಯಾಪ್ ತ್ರೀ ಚೈನ್ ಗ್ಯಾಪ್ನ ಬಿಟ್ಬಿಟ್ಟು ಹಾಕ್ಬೇಕಂತ ನಾನು ಇವಾಗ ತೋರಿಸ್ತೀನಿ. ನೋಡಿ ಆರ್ಚ್ ಹಾಕಿರೋ ತ್ರೀ ಚೈನ್ ಬಿಟ್ಟು ತ್ರೀ ಚೈನ್ ಗ್ಯಾಪ್ನ 6 ತ್ರೀ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಷ ವರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ 1 ತ್ರೀ ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಷ ವರ್ಕ್ ಮಾಡ್ಕೋಬೇಕು. 10 ತ್ರಿಬಲ್ ಕ್ರೋಷ ವರ್ಕ್ ಮಾಡ್ಕೋಬೇಕು. ಇದೇ ಥರನೇ ಫುಲ್ ಕಂಟಿನ್ಯೂ ಮಾಡಬೇಕು ಸ್ಯಾರಿ ಫುಲ್ಲು. ಇವಾಗ ಫುಲ್ ಆದಮೇಲೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು
ತ್ರೀ ಚೈನ್ ಹಾಕೊಳ್ತಾ ಇದ್ದೀನಿ. ಒನ್ ಟೂ ತ್ರೀ, ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡೋಣ. ನೆಕ್ಸ್ಟು ಮತ್ತೆ ತ್ರೀ ಚೈನ್, ಒನ್ ಟೂ ತ್ರೀ, ತ್ರೀ ಚೈನ್ ಹಾಕಿ ತ್ರೀ ಚೈನ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ಚೈನಲ್ಲೇ ನಾನು ಸಿಂಗಲ್ ಕ್ರೋಷ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವರ್ಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತೊಗೋಬೇಕು. ಎರಡು ಸಲ ದಾರ ತೊಗೊಂಡು ಫಸ್ಟ್ ತ್ರಿಬಲ್ ಕ್ರೋಷ ಹಿಂದೆ ಅದಕ್ಕಿಂತ ಮುಂಚೆ ಇರೋ ಗ್ಯಾಪಲ್ಲಿ ನಾವು ಥ್ರೆಡ್ನೇ ತೊಗೊಂಡು ಎರಡು ದಾರದಲ್ಲಿ ಒಂದ್ಸಲ ಮತ್ತು ಎರಡು ದಾರದಲ್ಲಿ ಒಂದ್ಸಲ ದಾರ ತೊಗೊಂಡು ಇನ್ನೊಂದ್ಸಲ ಹಾಗೆ ಹೋಲ್ಡ್ ಮಾಡಬೇಕು ನೀಡಲಲ್ಲಿ. ಮತ್ತು ಇವಾಗ ಇನ್ನೊಂದ್ಸಲ ಎರಡು ಸಲ ದಾರ ತೊಗೊಂಡು ನೀಡಲ್ ಮೇಲೆ ಎರಡು ದಾರದಲ್ಲಿ ಒಂದ್ಸಲ ಮತ್ತು ಎರಡು ದಾರದಲ್ಲಿ ಒಂದ್ಸಲ ತೊಗೊಂಡು ಮತ್ತು ಆ ಥ್ರೆಡ್ನ ಹಾಗೆ ಹೋಲ್ಡ್ ಮಾಡಬೇಕು. ಇವಾಗ ಇನ್ನೊಂದು ಸಲ ಇದೇ ಥರನೇ ಹಾಕ್ಕೊಳ್ಳೋಣ. ಇವಾಗ ಮೂರು ಸಲ ಕಂಪ್ಲೀಟ್ ಆದಮೇಲೆ ನೋಡಿ ಮೂರು ಥ್ರೆಡ್ಡಲ್ಲೂ ಥ್ರೆಡ್ನ ತೊಗೊಳ್ಳೋಣ. ಮೂರರಲ್ಲೂ ತೊಗೊಂಡಾದಮೇಲೆ ಇವಾಗ ಫಸ್ಟ್ ಇರುತ್ತಲ್ವ ಅದರಲ್ಲಿ ಇವಾಗ ಒಂದ್ಸಲ ತೊಗೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ಟೂ ಚೈನ್, ಒನ್ ಟೂ, ಟೂ ಚೈನ್ ಹಾಕಿ ಎರಡು ತ್ರಿಬಲ್ ಕ್ರೋಷ ಬಿಟ್ಟು ನೆಕ್ಸ್ಟು ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಷ ವರ್ಕ್ ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಎರಡು ತ್ರಿಬಲ್ ಕ್ರೋಷ ಬಿಟ್ಟು ನೆಕ್ಸ್ಟು ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಎರಡು ದಾರದಲ್ಲಿ ಒಂದ್ಸಲ ಮತ್ತು ಎರಡು ದಾರದಲ್ಲಿ ಒಂದ್ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಥ್ರೆಡ್ನ ಹಾಗೆ ಫೋಲ್ಡ್ ಮಾಡಬೇಕು. ಮತ್ತು ಇವಾಗ ಇನ್ನೊಂದ್ಸಲ ಅದೇ ಥರನೇ ಹಾಕ್ಕೊಳ್ಬೇಕು. ಮೂರು ಸಲ ಇದೇ ಥರನೇ ಹಾಕ್ಕೊಂಡು ನೋಡಿ ಇನ್ನೊಂದ್ಸಲ ಹಾಕ್ಕೊಳ್ಳೋಣ. ಇನ್ನೊಂದ್ಸಲ ಇದೇ ಥರ ಹಾಕ್ಕೊಂಡು ಇವಾಗ ಲಾಸ್ಟಿಗೆ ಫಸ್ಟು ಮೂರು ಥ್ರೆಡ್ಡಲ್ಲಿ ಥ್ರೆಡ್ನ ತೊಗೋಬೇಕು. ನೋಡಿ, ಮೂರಲ್ಲಿ ತೊಗೊಂಡು ಮತ್ತೆ ಇನ್ನೊಂದ್ಸಲ ಎರಡರಲ್ಲಿ ತೊಗೋಬೇಕು. ಇವಾಗ ಟೂ ಚೈನ್, ಮತ್ತು ಎಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಎರಡು ತ್ರಿಬಲ್ ಕ್ರೋಷನ್ನ ಬಿಟ್ಟು ಸೇಮ್ ಇದೇ ಥರ ಫಸ್ಟಿಗೆ ಹಾಕ್ಕೊಂಡ್ವಲ್ಲ ನಾವು ಇವಾಗ ಎರಡನ್ನ ಹಾಕ್ಕೊಂಡಿರೋ ತೋರಿಸಿದ್ನಲ್ಲ ಅದೇ ಥರನೇ ಎರಡೆರಡು ತ್ರಿಬಲ್ ಕ್ರೋಷನ್ನ ಬಿಟ್ಬಿಟ್ಟು ಹಾಕ್ಕೋಬೇಕು ಫುಲ್ ಆರ್ಚು. ಒಂದು ಫುಲ್ ಆದಮೇಲೆ ತೋರಿಸ್ತೀನಿ ಆ ಥರ ಅಂತೇಳಿ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸ್ಟಾರ್ಟಿಂಗ್ ಹಾಕಿದ್ದೀನಲ್ಲ ಅದೇ ಥರನೇ ಹಾಕ್ಕೋಬೇಕು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅವಾಗ ನೋಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಲಾಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ಇವಾಗ ನೋಡೋಣ. ಲಾಸ್ಟಿಗೆ ನೋಡಿ ತ್ರೀ ಚೈನ್ ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಮೇಲೆ, ಅಂದರೆ ಒಂದು ಸಿಂಗಲ್ ಕ್ರೋಷ ವರ್ಕ್ ಮಾಡಿ ಆಮೇಲೆ ಲಾಕ್ ಮೇಲೆ ಲಾಕ್ ಹಾಕ್ಕೋಬೇಕು. ಫಸ್ಟಿಗೂ ನಾವು ಇದೇ ಥರನೇ ಹಾಕಿದ್ವಿ, ಇವಾಗ ಆರ್ ಚೈನ್ಡಲ್ಲೂ ಹಿಂಗೆ ಇದೇ ಥರನೇ ಹಾಕಬೇಕು. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ತ್ರೀ ಚೈನ್, ನೆಕ್ಸ್ಟ್ ಆರ್ಚ್ವರೆಗೂ ಇದೇ ಥರನೇ ಹಾಕಬೇಕು. ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು. ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಬೇಕು. ಇದೇ ಥರನೇ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್, ನೆಕ್ಸ್ಟ್ ಆರ್ಚ್ವರೆಗೂ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಇವಾಗ ಹಾಕ್ಕೊಂಡಾದ್ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಷ ವರ್ಕ್ ಮಾಡೋಣ. ನೋಡಿ, ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಷ ವರ್ಕ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಂಡು ಫಸ್ಟು ತ್ರಿಬಲ್ ಕ್ರೋಷದ ಮುಂಚೆ ಇರೋ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಮೂರು ಸಲ ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ಫಸ್ಟಿಗೆ ಹಾಕಿದ್ದೀವಲ್ಲ ಅದೇ ಥರನೇ ಈ ಆರ್ಚ್ಗೂ ವರ್ಕ್ ಮಾಡಬೇಕು. ನಾನು ಈ ಡಿಸೈನು ಫುಲ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ಇವಾಗ ತೋರಿಸ್ತೀನಿ. ನೋಡಿ,
ಫುಲ್ಲಾದಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತೇಳಿ ನೋಡೋಣ. ಫಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ತ್ರೀ ಚೈನ್ಗೆ ತ್ರೀ ಸಿಂಗಲ್ ಕ್ರೋಷ, ತ್ರೀ ಚೈನ್ ಗ್ಯಾಪಲ್ಲಿ ತ್ರೀ ಸಿಂಗಲ್ ಕ್ರೋಷ, ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಆದಮೇಲೆ ಮತ್ತೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ಮತ್ತೆ ತ್ರೀ ಸಿಂಗಲ್ ಕ್ರೋಷ, ತ್ರೀ ಸಿಂಗಲ್ ಕ್ರೋಷ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಷ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಸೇಮ್ ಗ್ಯಾಪಲ್ಲೇ ಡಬಲ್ ಕ್ರೋಷ, ಮೂರು ಡಬಲ್ ಕ್ರೋಷ ವರ್ಕ್ ಮಾಡ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲೇ ಮೂರು ಕಂಪ್ಲೀಟ್ ಆದಮೇಲೆ ಟೂ ಚೈನ್, ಒನ್ ಟೂ, ಟೂ ಚೈನ್ ಆದಮೇಲೆ ಮತ್ತೆ ತ್ರೀ ಡಬಲ್ ಕ್ರೋಷ. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೋಬೇಕು. ತೊಗೊಂಡು ಸೇಮ್ ಗ್ಯಾಪಲ್ಲೇ ಥ್ರೆಡ್ನ ತೊಗೊಂಡು ಎರಡು ದಾರದಲ್ಲಿ ಒಂದ್ಸಲ, ಎರಡು ದಾರದಲ್ಲಿ ಒಂದ್ಸಲ, ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಮತ್ತು ಇದೇ ಎರಡು ಸಲ ಆಯಿತು. ಇವಾಗ ಇನ್ನೊಂದ್ಸಲ ಹಾಕ್ಕೊಂಡ್ಮೇಲೆ ಸಿಂಗಲ್ ಚೈನ್, ಒಂದು ಚೈನ್ ಹಾಕ್ಕೊಂಡು ಮತ್ತು ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೆಕ್ಸ್ಟು ತ್ರಿಬಲ್ ಕ್ರೋಷ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡೋಣ. ಸಿಂಗಲ್ ಕ್ರೋಷ ನೋಡಿ ಲಾಕ್ ಮಾಡ್ಕೊಂಡು ಇನ್ನೊಂದು ಸೇಮ್ ಗ್ಯಾಪಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಷ ಹಾಕಿದೀವಲ್ಲ ಆ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಒಂದು ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದಕ್ಕೆ ನಾನು ಆರ್ಚ್ ಥರ ಹಾಕ್ಕೊಳ್ತಾ ಇರೋದು. ನೆಕ್ಸ್ಟ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕಿ ಮತ್ತೆ ತ್ರೀ ಡಬಲ್ ಕ್ರೋಷ ವರ್ಕ್ ಮಾಡಬೇಕು. ಫಸ್ಟಿಗೆ ಹಾಕಿದ್ವಲ್ಲ ಅದೇ ಥರನೇ ತ್ರೀ ಡಬಲ್ ಕ್ರೋಷ ಹಾಕ್ಕೊಂಡಾದಮೇಲೆ ಟೂ ಚೈನ್, ಒನ್ ಟೂ, ಟೂ ಚೈನ್ ಹಾಕಿ ಮತ್ತೆ ತ್ರೀ ಡಬಲ್ ಕ್ರೋಷ, ಸೇಮ್ ಗ್ಯಾಪಲ್ಲೇ ಮತ್ತೆ ತ್ರೀ ಡಬಲ್ ಕ್ರೋಷ, ಇವಾಗ ತ್ರೀ ಡಬಲ್ ಕ್ರೋಷ ಆಯಿತು. ಮತ್ತು ಒಂದು ಸಿಂಗಲ್ ಚೈನ್ ಹಾಕಿ ಸೇಮ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಎರಡು ಸಲ ಲಾಕ್ ಮಾಡೋಣ. ನೋಡಿ ನೆಕ್ಸ್ಟ್ ಗ್ಯಾಪ್, ಈ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಷದ ಗ್ಯಾಪಲ್ಲಿ ನೋಡಿ ಈ ಥರ ಎರಡು ಸಲ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸಲ ಆದಮೇಲೆ ಇವಾಗ ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಷದ ಗ್ಯಾಪಿಗೆ ಇನ್ನೊಂದ್ಸಲ ಲಾಕ್ ಮಾಡಿ ಸಿಂಗಲ್ ಚೈನ್ ಹಾಕ್ಕೊಂಡು ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತು ತ್ರೀ ಚೈನ್ಗೆ ತ್ರೀ ಸಿಂಗಲ್ ಕ್ರೋಷ ವರ್ಕ್ ಮಾಡೋಣ. ತ್ರೀ ಚೈನ್ ಗ್ಯಾಪಲ್ಲಿ ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗ್ ತ್ರೀ ಚೈನ್ ಗ್ಯಾಪಲ್ಲಿ ತ್ರೀ ಸಿಂಗಲ್ ಕ್ರೋಷ ವರ್ಕ್ ಮಾಡಿದ್ದೀವಲ್ಲ, ಇವಾಗ ಎರಡು ಆರ್ಚ್ ಸೆಂಟ್ರಲ್ಲೂ ಅದೇ ಥರನೇ ವರ್ಕ್ ಮಾಡ್ಕೋಬೇಕು ನಾವು. ನೋಡಿ ತ್ರೀ ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಅದಕ್ಕೇ ತ್ರೀ ಸಿಂಗಲ್ ಕ್ರೋಷ. ಇದೇ ಥರನೇ ನಾನು ನೆಕ್ಸ್ಟ್ ಆರ್ಚ್ವರೆಗೂ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ತ್ರೀ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ತ್ರೀ ಸಿಂಗಲ್ ಕ್ರೋಷ. ತ್ರೀ ಸಿಂಗಲ್ ಕ್ರೋಷ ಆದಮೇಲೆ ಲಾಕ್ ಮೇಲೆ ಲಾಕು. ವಿಡಿಯೋನ ಫಾಸ್ಟಾಗಿ ಓಡಿಸಿದ್ದೀನಿ ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ. ಹಾಕ್ಕೊಂಡಾದಮೇಲೆ ಇವಾಗ ನೋಡಿ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಷ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟಿಂಗ್ ಹಾಕಿದ್ದೀವಲ್ಲ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಎಲ್ಲ ಡಿಸೈನ್ಗೂ
ಈ ಥರನೇ ಹಾಕಬೇಕು. ಫುಲ್ ಹಾಕ್ಕೊಂಡಾದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಎರಡನ್ನೂ ಹಾಕ್ಕೊಡ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಸ್ಟೆಪ್ ನೋಡೋಣ ಯಾವ ಥರ ಹಾಕೋದಂತೇಳಿ. ನೆಕ್ಸ್ಟ್ ಸ್ಟೆಪ್ಪು ಲಾಕ್ ಮೇಲೆ ಲಾಕ್ ಮಾಡೋಣ. ಸ್ಟಾರ್ಟಿಂಗು ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ. ಇವಾಗ ಎಲ್ಲ ಸ್ಟಾರ್ಟಿಂಗ್ ಮೇಲೆ ಚೈನ್ ಇದೆಯಲ್ವ, ಯಾವುದನ್ನು ಸ್ಕಿಪ್ ಮಾಡಿದೆ ಅದರೊಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾವು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಇದು ಲಾಸ್ಟ್ ಸ್ಟೆಪ್ಪು ಈ ಡಿಸೈನಲ್ಲಿ ನೋಡಿ. ಈ ಥರ ಎಲ್ಲ ಮೇಲೆ ಬರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ತುಂಬ ಟೈಮ್ ತೊಗೊಳುತ್ತೆ ಈ ಡಿಸೈನು, ಹಾಗೆ ಚೆನ್ನಾಗೂ ಕಾಣಿಸುತ್ತೆ ಡಿಸೈನು. ಒಂದ್ಸಲ ಬೇಕಂದರೆ ಟ್ರೈ ಮಾಡ್ಬೋದು. ಯಾವುದನ್ನು ಸ್ಕಿಪ್ ಮಾಡಿದೆ ಎಲ್ಲ ಚೈನಲ್ಲೂ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಇವಾಗ. ನೆಕ್ಸ್ಟು ನೋಡಿ ಇವಾಗ ಡಿಸೈನ್ ಹತ್ರ ಕೂಡ ಲಾಕ್ ಮಾಡಿಕೊಂಡು ಈ ಪೆಟಲ್ಸ್ ಹಾಕ್ಬೇಕ್ರೆ ಫಸ್ಟಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಇವಾಗ ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ, ಆ ಗ್ಯಾಪಲ್ಸ್ ಒಂದು ಸಿಂಗಲ್ ಚೈನ್ ಹಾಕಿ ಡಬಲ್ ಕ್ರೋಶ ವರ್ಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಹಾಕಿದ್ವಲ್ಲ ತ್ರೀ ಡಬಲ್ ಕ್ರೋಶದ ಮೇಲೆ ಇರೋ ಚೈನಲ್ಲು ತ್ರೀ ಟೈಮ್ ಈ ಥರ ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿಕೊಂಡು ಆಮೇಲೆ ಸೆಂಟ್ರಲ್ಲಿ ನಾವು ಟೂ ಚೈನ್ ಹಾಕಿದ್ವಿ, ಆ ಟೂ ಚೈನ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದ್ಸಲ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಲಾಕ್ ಮಾಡಿಕೊಂಡು ಇವಾಗ ತ್ರೀ ಚೈನ್, ಒನ್ ಟೂ ತ್ರೀ, ತ್ರೀ ಚೈನ್ ಅಥವಾ ಫೋರ್ ಚೈನ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಇವಾಗ ಈ ಥರ ಮೇಲೆ ಇರೋ ಥ್ರೆಡ್ಡಲ್ಲಿ ಥ್ರೆಡ್ನ ತೊಗೊಂಡು ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಟೂ ಚೈನ್ ಹಾಕಿದ್ವಲ್ಲ ಅಲ್ಲಿಯೇ ಇನ್ನೊಂದ್ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಟೂ ಚೈನ್ ಗ್ಯಾಪಲ್ಲಿ ಒಂದ್ಸಲ ಇನ್ನೊಂದ್ಸಲ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಡಬಲ್ ಕ್ರೋಶ್ ಹಾಕಿದ್ವಲ್ವಾ ಅಲ್ಲಿ ಮೇಲೆ ಇರೋ ಚೈನಲ್ಲಿ ತ್ರೀ ಟೈಮ್ ಸಿಂಗಲ್ ಕ್ರೋಶ ವರ್ಕ್ ಮಾಡೋಣ. ಮೇಲೆ ಬರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಈ ಥರ. ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದ್ಸಲ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಮತ್ತು ಇವಾಗ ಲಾಕ್ ಮೇಲೆ ಲಾಕ್ ಮಾಡಬೇಕು, ಲಾಕ್ ಮೇಲೆ ಲಾಕ್ ಮಾಡಬೇಕು. ಮಾಡ್ಕೊಂಡಾದಮೇಲೆ ತ್ರಿಬಲ್ ಕ್ರೋಶದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಪೆಟಲ್ಸ್ ಹಾಕ್ಬೇಕಾದ್ರೆ ಅಲ್ಲಿಗೆ ಡೈರೆಕ್ಟಾಗಿ ಅಲ್ಲಿಂದ ಆ ಗ್ಯಾಪಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಇವಾಗ ನೋಡಿ ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ ಆ ಗ್ಯಾಪಿಂದ ಥ್ರೆಡ್ನ ತೊಗೊಂಡು ಒಂದ್ಸಲ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ನೆಕ್ಸ್ಟ್ ಪೆಟಲ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಲಾಕ್ ಮೇಲೆ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿದ್ವಲ್ಲ ಆ ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡೋಣ. ಮತ್ತು ಇವಾಗ ತ್ರೀ ಡಬಲ್ ಕ್ರೋಶದ ಮೇಲೆ ಇರೋ ಚೈನಲ್ಲಿ ಒಂದು ತ್ರೀ ಸಿಂಗಲ್ ಕ್ರೋಶ ವರ್ಕ್ ಮಾಡೋಣ. ನೋಡಿ ಇವಾಗ ತ್ರೀ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಟೂ ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡಬೇಕು. ಇವತ್ತು ತ್ರೀ ಆಯಿತು, ಇವಾಗ ಟೂ ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದ್ಸಲ ಲಾಕ್ ಮಾಡಿ ತ್ರೀ ಚೈನ್, ತ್ರೀ ಅಥವಾ ಫೋರ್ ಕೂಡ ಹಾಕ್ಕೋಬೋದು. ಡಿಸೈನ್ ಅಷ್ಟೊಂದು ವೇರಿಯೇಷನ್ ಇರೋದಿಲ್ಲ. ತ್ರೀ ಚೈನ್ ಅಥವಾ ಫೋರ್ ಚೈನ್ ಕೂಡ ಹಾಕ್ಕೊಂಡು ಮೇಲೆ ಬರೋ ಚೈನಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಮತ್ತು ಟೂ ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡೋಣ. ಇಲ್ಲಿ ಒಂದು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಈ ಡಿಸೈನ್ಗೆ ಬೀಡ್ಸ್ ಹಾಕಿಲ್ಲ, ನಾನು ಸ್ಮಾಲ್ ಬೀಡ್ಸ್ ಒಂದು ಯೂಸ್ ಮಾಡಿದ್ದೀನಿ ಅಷ್ಟೇ. ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಬೀಡ್ಸ್ ಹಾಕೋದು ಇಷ್ಟ ಇಲ್ಲ ಯಾರಿಗೆ ಇಷ್ಟ ಆಗಲ್ಲೋ ಅವರು ಡಿಸೈನ್ ಬೇಕಂದರೆ ಟ್ರೈ ಮಾಡ್ಬೋದು. ಡಿಸೈನ್ ಇಲ್ಲದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಇವಾಗ ತ್ರೀ ಡಬಲ್ ಕ್ರೋಶದ ಮೇಲೆ ಇರೋ ಚೈನಲ್ಲಿ ಒಂದು ತ್ರೀ ಸಿಂಗಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವರ್ಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಲಾಕ್ ಮೇಲೆ
ಲಾಕ್ ಮಾಡಿಕೊಂಡು ಮತ್ತು ತ್ರಿಬಲ್ ಕ್ರೋಷದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ನೆಕ್ಸ್ಟು ಪೆಟಲ್ಸ್ ಕೂಡ ನಾವು ಇದೇ ಥರನೇ ಹಾಕ್ಕೊಳ್ಬೇಕು. ಇದು ಹಾಕ್ಕೊಂಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಒಂದ್ಸತಿ ತೋರಿಸ್ತೀನಿ. ಇದೇ ಥರನೇ ನೆಕ್ಸ್ಟು ಹಾಕಬೇಕು. ನೋಡಿ, ಇದನ್ನು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಅದೇ ಥರನೇ ಹಾಕಬೇಕು. ನಿಮಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ಫಸ್ಟು ಪೆಟಲ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹಾಕೊಂಡಾದಮೇಲೆ ಲಾಸ್ಟಿಗೆ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಈ ಥರ ಕಾಣಿಸುತ್ತೆ. ಬೀಡ್ಸ್ ಇಲ್ಲದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಹಾಕೋ ಬೇಕಂದ್ರೆ ಹಾಕೋಬೋದು. ಇವಾಗ ನೆಕ್ಸ್ಟು ನೋಡಿ, ಎಲ್ಲ ಚೈನಲ್ಲೂ ಸಿಂಗಲ್ ಕ್ರೋಷ ವರ್ಕ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಆರ್ಚ್ವರೆಗೂ, ನೆಕ್ಸ್ಟ್ ಪೆಟಲ್ಸ್ವರೆಗೂ ಇದೇ ಥರನೇ ಹಾಕಬೇಕು. ಎಲ್ಲ ಚೈನಲ್ಲು ಥ್ರೆಡ್ನ ತೊಗೊಂಡು ಹಾಕ್ಬೇಕು. ಯಾವುದನ್ನು ಸ್ಕಿಪ್ ಮಾಡಬಾರ್ದು, ಇಲ್ಲಾಂದರೆ ಎಳ್ದಂಗೆ ಕಾಣಿಸುತ್ತೆ ಡಿಸೈನು. ಅದಕ್ಕೋಸ್ಕರ ಯಾವುದನ್ನು ಸ್ಕಿಪ್ ಮಾಡಬಾರ್ದು. ಎಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿ, ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಹಾಕ್ಬೇಕಾದ್ರೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಚೈನ್ ಹಾಕಿದ್ವಿ ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಡಿಸೈನ್ ಸ್ಟಾರ್ಟಿಂಗ್ ಹಾಕಿದ್ದೀವಲ್ಲ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಫುಲ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ಇವಾಗ ಫುಲ್ ಹಾಕ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಫುಲ್ ಚೆನ್ನಾಗಿ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಫೋರ್ ಲೇಯರ್ ಡಿಸೈನ್ ಇದು. ನೋಡಿ, ಬೀಡ್ಸ್ ಹಾಕಿದ್ದೀನಿ ಬೀಡ್ಸ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಬೀಡ್ಸ್ನ ಯಾವ ಥರ ಆ್ಯಡ್ ಮಾಡೋದಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಸೆಂಟ್ರಲ್ಲಿ ನೋಡಿ ತ್ರಿಬಲ್ ಕ್ರೋಷ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಸೈಡಿಂದ ನೋಡಿ ಈ ಥರ ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಳ್ತೀನಿ. ಥ್ರೆಡ್ನ ತೊಗೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ಸ್ನ ನೋಡಿ ಆ್ಯಡ್ ಮಾಡಿಕೊಂಡು ಈ ಥರ ಬೀಡ್ಸ್ನ ಆ್ಯಡ್ ಮಾಡಿ ನೀಡಲಲ್ಲಿ ಇನ್ನೊಂದು ಸೈಡಿಂದ ಈ ಥರ ಬ್ಯಾಕ್ ಸೈಡ್ ಎಳ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ ಇದು. ಇವು ಇದೇ ಥರ ನೆಕ್ಸ್ಟ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಳ್ತಿದ್ದೀನಿ. ಬ್ಯಾಕ್ ಸೈಡಿನ ನಾಟ್ ಹಾಕಿಲ್ಲ ನಾನು. ಫುಲ್ಲು ಒಂದು ಡಿಸೈನ್ ಆದಮೇಲೆ ನಾಟ್ ಹಾಕಿ ಥ್ರೆಡ್ನ ಕಟ್ ಮಾಡಬೇಕು. ಈ ಥರ ಬೀಡ್ಸ್ನ ಆ್ಯಡ್ ಮಾಡಿ ಇನ್ನೊಂದು ಸೈಡಿಂದ ಥ್ರೆಡ್ನ ಎಳ್ಕೊಂಡ್ರೆ ಬ್ಯಾಕ್ ಸೈಡು ಆಯಿತು. ನೋಡಿ, ಈ ಥರನೇ ಹಾಕಬೇಕು. ಕೊನೆಯಿಂದಲೇ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಕುಚ್ಚು ಹಾಕಿದ್ಮೇಲೆ ಫೈನಲ್ ಲುಕ್ ಈ ಥರ ಇದೆ. ಕುಚ್ಚು ಹಾಕೋಕ್ಕೆ 100 ದಾರ ತೊಗೊಂಡಿದ್ದೀನಿ. ಡಬಲ್ ಆದರೆ 200 ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 900-1000 ತೊಗೋಬೋದು. ಇನ್ನ ಜಾಸ್ತಿ ಬೇಕಂದ್ರೂ ತೊಗೋಬೋದು. ಅದು ಏರಿಯ ಮೇಲೆ ಡಿಪೆಂಡು. ಈ ಸೀರೆನ ಮದುವೆಗೆ ಗ್ರ್ಯಾಂಡಾಗಿರೋ ಸೀರೆಗೆ ಕೂಡ ಹಾಕ್ಬೋದು. ಯಾಕೆಂದರೆ ಫೋರ್ ಲೇಯರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.